ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ರಾಜ್ಯ ಸರ್ಕಾರಿ ನೌಕರರಿಗೆ ಈಗ ರಾಜ್ಯ ಸರ್ಕಾರದಿಂದ ಒಂದು ಸಿಹಿ ಸುದ್ದಿಯನ್ನು ತಂದಿರತಕ್ಕಂಥದ್ದು. ಈಗಾಗಲೇ ನೋಡಿ, ರಾಜ್ಯ ನೌಕರರಿಗೆ, ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ವರದಿಯನ್ನು ಅನುಷ್ಠಾನ ಮಾಡಿ ಈಗ ಒಂದು ಸಿಹಿ ಸುದ್ದಿಯನ್ನು ನೀಡಿ ಆಗಿದೆ. ಈಗ ಅದೇ ರೀತಿ ವೇತನಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸಿಹಿ ಸುದ್ದಿಯನ್ನು ಈಗ ಸರ್ಕಾರ ನೀಡತಕ್ಕಂಥದ್ದು. ಅದು ಯಾವುದಪ್ಪ ಅಂತಂದರೆ, ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ತಿಂಗಳ ಕೊನೆಯಲ್ಲಿ ಒಂದೇ ದಿನದಲ್ಲಿ ವೇತನವನ್ನು ನೀಡಬೇಕು ಅಂತ ಅದಕ್ಕೆ ಈಗ ಆದೇಶವನ್ನು ಹೊರಡಿಸಿ ಆಗಿದೆ. ಸೊ ಯಾವ ದಿನದಂದು ಮತ್ತು ಇದಕ್ಕೆ ತಕ್ಕಂತೆ ಕೆಲವೊಂದು ಮಾರ್ಗಸೂಚಿಗಳನ್ನು ಈಗ ಆದೇಶದಲ್ಲಿ ಹೊರಡಿಸಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ತಡ ಮಾಡೋದು ಯಾಕೆ, ಈಗ ಸರ್ಕಾರದಿಂದ ನೀಡಿರ್ತಕ್ಕಂಥ ಆದೇಶದಲ್ಲಿ ಏನಿದೆ ಅಂತ ಬೈ ಒನ್ ನಾವು ನೋಡ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ಕರ್ನಾಟಕ ಸರ್ಕಾರ ರಾಜ್ಯದ ಸರ್ಕಾರಿ ನೌಕರರಿಗೆ ವೇತನದ ವಿಚಾರದಲ್ಲಿ ಸಿಹಿ ಸುದ್ದಿಯನ್ನು ನೀಡಲಾಗಿದೆ. ರಾಜ್ಯ ಮಟ್ಟದಲ್ಲಿ ಎಲ್ಲ ಸರ್ಕಾರಿ ನೌಕರರಿಗೆ ತಿಂಗಳ ಕೊನೆಯ ದಿನ ಅಂದರೆ ಒಂದೇ ದಿನ ಅಂತ ಇಲ್ಲಿ ಮೆನ್ಷನ್ ಮಾಡಿದರೆ ನೋಡಿ, ಇದು ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೂ ಸೇರಿಸಿ ವೇತನವನ್ನು ಪಾವತಿಸುವ ಬಗ್ಗೆ ಆದೇಶವನ್ನು ಹೊರಡಿಸಿದೆ. ಸರ್ಕಾರ ಪ್ರಾಯೋಗಿಕವಾಗಿ ಇದನ್ನು ಜಾರಿಗೊಳಿಸಲಿದ್ದು ಖಜಾನೆ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳಿಗೆ ಈ ಕುರಿತು ಮಾಹಿತಿಯನ್ನು ನೀಡಲಾಗಿದೆ. ಆರ್ಥಿಕ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಕೆಲವು ಮಾರ್ಗಸೂಚಿಗಳನ್ನು ಸಹ ಹೊರಡಿಸಿದ್ದಾರೆ. ಈ ಆದೇಶ ನಿಯಂತ್ರಣಾಧಿಕಾರಿಗಳ ಹಂತದಲ್ಲಿ ಅಧಿಕಾರಿ ಅಥವಾ ಸಿಬ್ಬಂದಿಗಳ ವೇತನ ಮತ್ತು ವೇತನ ಸಂಬಂಧಿತ ಕ್ಲೈಮುಗಳನ್ನು ಸೆಳೆದು ವಿತರಿಸುವ ಕುರಿತು ಎಂಬ ವಿಷಯವನ್ನು ಒಳಗೊಂಡಿದೆ. ಕರ್ನಾಟಕ ಆರ್ಥಿಕ ಸಂಹಿತೆ ಅನುಚ್ಛೇದ 80B ಅದರಲ್ಲಿನ ಸೂಚನೆಗಳಂತೆ ಮಾರ್ಚ್ ತಿಂಗಳನ್ನು ಹೊರತುಪಡಿಸಿ ಉಳಿದ ತಿಂಗಳುಗಳ ಸರ್ಕಾರಿ ನೌಕರರ ವೇತನ, ಇದನ್ನು ಗಮನಿಸಬೇಕು ನೀವು. ಮಾರ್ಚ್ ತಿಂಗಳನ್ನು ಹೊರತುಪಡಿಸಿ ನೋಡಿ, ಉಳಿದ ತಿಂಗಳುಗಳ ಸರ್ಕಾರಿ ನೌಕರರ ವೇತನ ಮತ್ತು ಭತ್ಯಗಳನ್ನು ಆಯಾ ತಿಂಗಳ ಕೊನೆಯ ಕೆಲಸದ ದಿನಾಂಕದಂದು ಮತ್ತು ಮಾರ್ಚ್ ತಿಂಗಳ ವೇತನ ಅದು ನೋಡಿ ಮತ್ತು ಭತ್ಯಗಳನ್ನು ಮುಂದಿನ ಏಪ್ರಿಲ್ ತಿಂಗಳಿನಲ್ಲಿ ಕೆಲಸದ ದಿನಾಂಕದಂದು ವಿತರಿಸಬೇಕಾಗಿರುತ್ತದೆ. ಇದು ಯಾಕೆ ಅಂತಂದರೆ ನೋಡಿ, ಕೆಲವೊಂದು DDO ರವರು ಕೆಲವೊಂದು ಕಾರಣಗಳಿಂದಾಗಿ ನಿಗದಿತ ದಿನಾಂಕದಂದು ವೇತನ ಮತ್ತು ಭತ್ಯಗಳನ್ನು ಸೆಳೆದು ವಿತರಿಸುವಲ್ಲಿ ವಿಳಂಬವಾಗುತ್ತಿದ್ದು, ಇದರಿಂದ ಸರ್ಕಾರಿ ನೌಕರರು ನಿಗದಿತ ದಿನಾಂಕದಂದು ವೇತನ ಮತ್ತು ಭತ್ಯಗಳನ್ನು ಪಡೆಯಲು ಸಾಧ್ಯವಾಗದಿರುವುದು ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. ನಿಗದಿತ ದಿನಾಂಕದಂದು ವೇತನ ಮತ್ತು ಭತ್ಯಗಳನ್ನು ಸೆಳೆಯದೇ ಇರುವುದರಿಂದ ಅನುದಾನದ ನಿರ್ವಹಣೆಯಲ್ಲಿಯೂ ವ್ಯತ್ಯಯವಾಗುತ್ತಿದೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಹೆಚ್ಚಿನ ಬಜೆಟ್ ನಿಯಂತ್ರಣ ಮತ್ತು ಲೆಕ್ಕ ಸಮನ್ವಯದ ದೃಷ್ಟಿಯಿಂದ ಹಾಗೂ ಬಿಲ್ಲುಗಳ ಪ್ರಮಾಣವನ್ನು ಕಡಿಮೆ ಮಾಡುವ ದೃಷ್ಟಿಯಿಂದ ಪ್ರಸ್ತುತ DDO ರವರು ಅವರ ವ್ಯಾಪ್ತಿಯಲ್ಲಿನ ಸರ್ಕಾರಿ ಅಧಿಕಾರಿ ಅಥವಾ ನೌಕರರ ವೇತನ ಮತ್ತು ಭತ್ಯಗಳನ್ನು ಸೆಳೆದು ವಿತರಿಸುವ ವ್ಯವಸ್ಥೆಯ ಬದಲು ಸಂಬಂಧಿಸಿದ ನಿಯಂತ್ರಣಾಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿನ DDO ರವರ ಹಾಗೂ ಅವರ ವ್ಯಾಪ್ತಿಯಲ್ಲಿನ ಅಧಿಕಾರಿ ಮತ್ತು ಸಿಬ್ಬಂದಿಗಳ ವೇತನ ಮತ್ತು ಭತ್ಯಗಳನ್ನು ಸೆಳೆದು ವಿತರಿಸುವ ವ್ಯವಸ್ಥೆಯನ್ನು ಜಾರಿಗೆ ತರಲು ಸರ್ಕಾರವು ಈಗ ಉದ್ದೇಶಿಸಿದೆ. ಪ್ರಾರಂಭದಲ್ಲಿ ಈ ವ್ಯವಸ್ಥೆಯನ್ನು ಖಜಾನೆ ಇಲಾಖೆಯಲ್ಲಿ ಪ್ರಾಯೋಗಿಕವಾಗಿ ಜಾರಿಗೆ ತಂದು ನಂತರ ಈ ವ್ಯವಸ್ಥೆಯನ್ನು ಇತರ ಎಲ್ಲ ಇಲಾಖೆಗಳಿಗೆ ವಿಸ್ತರಿಸಲು ಯೋಜಿಸುವ ಸಲುವಾಗಿ ಆದೇಶಿಸಲಾಗಿದೆ. ಇದರಂತೆ ಸರ್ಕಾರಿ ಅಧಿಕಾರಿ ಮತ್ತು ನೌಕರರ ವೇತನ ಮತ್ತು ಭತ್ಯಗಳನ್ನು DDO ರವರು ಸೆಳೆದು ವಿತರಿಸುವ ವ್ಯವಸ್ಥೆಯ ಬದಲು ಸಂಬಂಧಿಸಿದ ನಿಯಂತ್ರಣಾಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿನ DDO ರವರ ಹಾಗೂ ಅವರ ವ್ಯಾಪ್ತಿಯಲ್ಲಿನ ಅಧಿಕಾರಿ ಮತ್ತು ಸಿಬ್ಬಂದಿಗಳ ವೇತನ ಮತ್ತು ಭತ್ಯಗಳನ್ನು ಸಂಚಿತವಾಗಿ ಸೆಳೆದು ವಿತರಿಸುವ ವ್ಯವಸ್ಥೆಯನ್ನು ಖಜಾನೆ ಇಲಾಖೆಯಲ್ಲಿ ಸೆಪ್ಟೆಂಬರ್ ತಿಂಗಳ ವೇತನದಿಂದ ಪ್ರಾಯೋಗಿಕವಾಗಿ ಜಾರಿಗೆ ತರಲು ಸರ್ಕಾರವು ಆದೇಶಿಸಿದೆ. ಈ ಸಂಬಂಧ ಕಾರ್ಯವಿಧಾನ, DDO ಹಾಗೂ ನಿಯಂತ್ರಣಾಧಿಕಾರಿಗಳ ಕರ್ತವ್ಯಗಳನ್ನು ವಿವರಿಸಲಾಗಿದೆ. ನೋಡಿ, ಅವರ ಕರ್ತವ್ಯಗಳು ಮತ್ತು ಕಾರ್ಯವಿಧಾನ ಯಾವ ರೀತಿ ಇರಬೇಕು ಅಂತ ಈ ಆದೇಶದಲ್ಲಿ ಹೇಳಲಾಗಿದೆ ಅಂತಂದರೆ ನೋಡಿ, DDO ರವರು ಪ್ರತಿ ತಿಂಗಳು ತಮ್ಮ ಕಚೇರಿ ವ್ಯಾಪ್ತಿಯ ಎಲ್ಲ ಅಧಿಕಾರಿ ನೌಕರರ ವೇತನ ಭತ್ಯೆಗಳ ಕ್ಲೈಮುಗಳನ್ನು HRMSನಲ್ಲಿ ಅಪ್ಡೇಟ್ ಮಾಡುವುದು. ಇದಕ್ಕೆ ಪೂರ್ವಭಾವಿಯಾಗಿ ಹಾಜರಾತಿ ಪರಿಶೀಲನೆ, ಸಾಮಾನ್ಯ ಆರ್ಥಿಕ ಅಧಿಕಾರ ಪ್ರತ್ಯಯೋಜನೆಯಂತೆ ರಜೆ ಮಂಜೂರಾತಿ, ವೇತನ ಬಡ್ತಿ ಇತ್ಯಾದಿ ಮಂಜೂರಾತಿಗಳನ್ನು ಪೂರ್ಣಗೊಳಿಸುವುದು ಹಾಗೂ ವೇತನದಲ್ಲಿನ ಮಾಡಬೇಕಾದ ಕಡಿತಗಳನ್ನು ಅಪ್ಡೇಟ್ ಮಾಡುವುದು.
ಬಿಲ್ಲಿಗೆ ಲಗತ್ತಿಸಬೇಕಾದ ಮಂಜೂರಾತಿ ಆದೇಶಗಳು, ದಾಖಲಿಸಬೇಕಾದ ಮಾಡುವುದು. ಸೊ ಈ ಕೆಲಸಗಳನ್ನು ಡಿ ಡಿ ಓರ್ ಅವರು ಮಾಡಬೇಕಾಗುತ್ತೆ. ಇದೇ ರೀತಿ ನಿಯಂತ್ರಣಾಧಿಕಾರಿಗಳು ತಮ್ಮ ಕಚೇರಿಗೆ ಸಂಬಂಧಿಸಿದಂತೆ ಡಿ ಡಿ ಓ ಪಾತ್ರದಲ್ಲಿ ತಮ್ಮ ವ್ಯಾಪ್ತಿಯ ಅಧಿಕಾರಿ ನೌಕರರ ವೇತನ ಭತ್ಯೆಗಳ ಕ್ಲೈಮ್ಗಳನ್ನು ಹಾಗೂ ಕಡಿತಗಳನ್ನು HRMSನಲ್ಲಿ ಅಪ್ಡೇಟ್ ಮಾಡುವುದು. ತಾಲೂಕಿನಿಂದ ಬಿಲ್ಲುಗಳನ್ನು ಗೊತ್ತುಪಡಿಸಿದ ದಿನಾಂಕದೊಳಗೆ ಜಿಲ್ಲೆಯ ಅಧಿಕಾರಿಗಳಿಗೆ ಸಲ್ಲಿಸಬೇಕು ಮತ್ತು ನಿಗದಿತ ದಿನಾಂಕದೊಳಗೆ ಜಿಲ್ಲಾ ಅಧಿಕಾರಿಯು ಅನುಮೋದನೆ ನೀಡಬೇಕು. ಲಾಗಿನ್ ಸ್ವಯಂಚಾಲಿತಗೊಳಿಸಬೇಕು ಮತ್ತು ವಿಳಂಬವು ಪುನರಾವರ್ತನೆಯಾಗಬಾರದು. ಇದಕ್ಕಾಗಿ ಪ್ರತಿ ತಿಂಗಳ 25ನೇ ದಿನಾಂಕವನ್ನು ನಿಗದಿತ ದಿನಾಂಕವೆಂದು, ಅಂದರೆ ಕಟ್ ಆಫ್ ಡೇಟ್ ಅಂತ ಪರಿಗಣಿಸುವುದು. ನಂತರದ ಅವಧಿಯಲ್ಲಿ ವೇತನ ಅಥವಾ ಕಡಿತಗಳಲ್ಲಿ ಯಾವುದೇ ವ್ಯತ್ಯಾಸಗಳು ಕಂಡುಬಂದಲ್ಲಿ ಮುಂದಿನ ತಿಂಗಳಲ್ಲಿ ಹೊಂದಾಣಿಕೆಯನ್ನು ಮಾಡೋದು. ಡಿ ಡಿ ಓರವರು ಅಧಿಕಾರಿ ನೌಕರರ ವೇತನ ಭತ್ಯೆಗಳ ಕ್ಲೈಮ್ಗಳನ್ನು HRMSನಲ್ಲಿ ಅಪ್ಡೇಟ್ ಮಾಡಿದ ನಂತರ ನಿಯಂತ್ರಣಾಧಿಕಾರಿಗಳು ತಮ್ಮ ಕಚೇರಿಯ ಕ್ಲೈಮ್ಗಳು ಸೇರಿದಂತೆ ವ್ಯಾಪ್ತಿಯಲ್ಲಿನ ಎಲ್ಲಾ ಡಿ ಡಿ ಓರವರು ಅಪ್ಡೇಟ್ ಮಾಡಿರುವ ಕ್ಲೈಮ್ಗಳಿಗೆ ಸಂಬಂಧಿಸಿದಂತೆ ಸಂಚಿತವಾಗಿ ಲೆಕ್ಕ ಶೀರ್ಷಿಕೆ ವಾರು ಕಡತ ಬಿಲ್ಲುಗಳನ್ನು ಸೃಜಿಸುವುದು. ಡಿ ಡಿ ಓರವರು ನಿಗದಿತ ದಿನಾಂಕದೊಳಗೆ ಕ್ಲೈಮ್ಗಳನ್ನು ಅಪ್ಡೇಟ್ ಮಾಡುವುದು ಕಡ್ಡಾಯವಾಗಿದೆ. ತಮ್ಮ ವ್ಯಾಪ್ತಿಯ ಎಲ್ಲ ಡಿ ಡಿ ಓರವರು ನಿಗದಿತ ದಿನಾಂಕದೊಳಗೆ ಡೇಟಾವನ್ನು ಅಪ್ಡೇಟ್ ಮಾಡುವುದು, ಖಚಿತಪಡಿಸಿಕೊಳ್ಳುವುದು ನಿಯಂತ್ರಣಾಧಿಕಾರಿಗಳ ಜವಾಬ್ದಾರಿ ಆಗಿರುತ್ತೆ. ಒಂದು ವೇಳೆ ಯಾವುದೇ ಕಾರಣಕ್ಕೆ ಒಬ್ಬರು ಅಥವಾ ಇಬ್ಬರು ಡಿ ಡಿ ಓರವರು ಅಪ್ಡೇಟ್ ಮಾಡದಿರುವ ಸಂದರ್ಭದಲ್ಲಿ ನಿಯಂತ್ರಣಾಧಿಕಾರಿಗಳು ಅಪ್ಡೇಟ್ ಆಗಿರುವ ಕ್ಲೈಮ್ಗಳ ಸಂಬಂಧ ಬಿಲ್ಲನ್ನು ಸೆಳೆಯಲು ಕ್ರಮ ಕೈಗೊಳ್ಳುವುದು ಹಾಗೂ ಅಪ್ಡೇಟ್ ಮಾಡಲು ವಿಫಲವಾದ ಕಾರಣ ಕುರಿತು ಪರಿಶೀಲಿಸಿ ಇಲಾಖಾ ಮುಖ್ಯಸ್ಥರಿಗೆ ವರದಿಯನ್ನು ಮಾಡುವುದು. ಸೊ ಈ ರೀತಿಯಾಗಿ ಡಿ ಡಿ ಓ ಮತ್ತು ನಿಯಂತ್ರಣಾಧಿಕಾರಿಗಳ ಕರ್ತವ್ಯ ಮತ್ತು ಕಾರ್ಯವಿಧಾನ ಇರುತ್ತೆ ಸ್ನೇಹಿತರೆ. ಇನ್ನು ಮುಂದೆ ನಿಮಗೆ ಎಲ್ಲರಿಗೂ, ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ತಿಂಗಳ ಕೊನೆಯಲ್ಲಿ ಒಂದೇ ದಿನದಲ್ಲಿ ವೇತನವನ್ನು ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಮಾಡಲಾಗುತ್ತೆ ಸ್ನೇಹಿತರೆ. ಸೊ ಇದೊಂದು ಅತ್ಯಂತ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಸ್ನೇಹಿತರೆ. ಮತ್ತೆ ಇದೇ ರೀತಿಯ ಗುಡ್ ನ್ಯೂಸ್ಗಳ ಜೊತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.